ಕೊರೋನಾ ಮಹಾಮಾರಿಗೆ ರಷ್ಯಾ ಅಭಿವೃದ್ಧಿ ಪಡಿಸಿದ ಸ್ಪುಟ್ನಿಕ್ ಪಿ ಲಸಿಕೆ ಇದೀಗ ಭಾರಿ ಆತಂಕ ಮೂಡಿಸಿದೆ ಲಸಿಕೆ ಪಡೆದ್ರೆ ಕೊರೋನಾದಿಂದ ಬಚಾವಾಗೋದಿರಲಿ ಗುಣವೇ ಆಗದ ಮಾರಕ ಕಾಯಿಲೆಯೊಂದು ಬಂದು ಜೀವಕ್ಕೆ ಕುತ್ತು ತರೋದು ಗ್ಯಾರಂಟಿ ಯಾಕೆ ಅಂತ ಹೇಳ್ತೀವಿ ಈ ವಿಡಿಯೋ ಮಿಸ್ ಮಾಡದೆ ನೋಡಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಶಿವಕುಮಾರ್ ಈ ವಿಡಿಯೋ ನೋಡುವ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಪ್ರೆಸ್ ಮಾಡಿ ನೀವೇನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಈ ವಿಡಿಯೋವನ್ನ ಕಡೆವರೆಗೂ ನೋಡಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಕೊರೋನಾ ಕೇಸ್ ಸ್ಪುಟ್ನಿಕ್ ವಿ ಲಸಿಕೆ ಪಡೆದ್ರೆ ಏಡ್ಸ್ ಮಾರಕ ಕಾಯಿಲೆಯ ಅಪಾಯ ತರತೆ ಈ ವ್ಯಾಕ್ಸಿನ್ ಹೌದು ಸ್ಪುಟ್ನಿಕ್ ವಿ ಲಸಿಕೆ ಪಡೆಯುವ ಪುರುಷರಲ್ಲಿ ಎಚ್ಐವಿ ಏಡ್ಸ್ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ದಕ್ಷಿಣ ಆಫ್ರಿಕಾ ಈ ಲಸಿಕೆಯ ಮೇಲೆ ನಿಷೇಧ ವಿಧಿಸಿದೆ ಈ ಆತಂಕಕಾರಿ ವಿಚಾರ ಅಧ್ಯಯನದಿಂದ ಬಹಿರಂಗಗೊಂಡಿರುವ ಹಿನ್ನೆಲೆಯಲ್ಲಿ ಸದ್ಯ ನಮೀಬಿಯಾ ದೇಶ ಕೂಡ ಸ್ಪುಟ್ನಿಕ್ ಲಸಿಕೆಗೆ ಮಾನ್ಯತೆ ನೀಡುವುದಕ್ಕೆ ಹಿಂದೇಟು ಹಾಕಿದೆ ಹಾಗೆ ಕೊರೋನಾ ಸೋಂಕಿನ ವಿರುದ್ಧ ಹೋರಾಡುವಲ್ಲಿ ಅಗತ್ಯವಾದ ಸ್ಪೈಕ್ ಪ್ರೋಟೀನ್ಗಳನ್ನು ರವಾನಿಸಲು ಅಡೆನೋ ವೈರಸ್ ಎಂಬ ದುರ್ಬಲಗೊಳಿಸಿದ ವೈರಸ್ ಅನ್ನ ಈ ಸ್ಪುಟ್ನಿಕ್ ವಿ ಲಸಿಕೆಯಲ್ಲಿ ವಾಹಕದ ರೂಪದಲ್ಲಿ ಬಳಸಲಾಗಿದೆ ಇನ್ನು ಈ ಎಡನೋ ವೈರಸ್ ಪುರುಷರಲ್ಲಿ ಹೆಚ್ಐವಿ ಸೋಂಕು ತಗುಲುವ ಸಾಧ್ಯತೆಯನ್ನ ಹೆಚ್ಚಿಸುತ್ತದೆ ಅಂತ ಅಧ್ಯಯನಗಳ ವೇಳೆ ಕಂಡುಬಂದಿತ್ತು ಹೀಗಾಗಿ ದಕ್ಷಿಣ ಆಫ್ರಿಕಾ ಸ್ಪುಟ್ನಿಕ್ ಲಸಿಕೆಗೆ ಮಾನ್ಯತೆ ನೀಡೋದಿಲ್ಲ ಅಂತ ಖಡಾಖಂಡಿತವಾಗಿ ಘೋಷಿಸಿದೆ ಸ್ಪುಟ್ನಿಕ್ ಲಸಿಕೆಯ ಬಗ್ಗೆ ದಕ್ಷಿಣ ಆಫ್ರಿಕಾದ ಆತಂಕಕಾರಿ ವರದಿ ಬಹಿರಂಗಗೊಂಡಿದ್ದ ಹಿನ್ನೆಲೆಯಲ್ಲಿ ನಬೀಬಿಯಾ ದೇಶ ಕೂಡ ಈಗ ಸ್ಪುಟ್ನಿಕ್ ಲಸಿಕೆಗೆ ಮಾನ್ಯತೆ ನೀಡೋದಲ್ಲ ಅಂತ ಹೇಳಿದೆ ಆದರೆ ಲಸಿಕೆ ಬಗ್ಗೆ ಈ ಎರಡು ದೇಶಗಳು ನಿರ್ಧಾರ ತೆಗೆದುಕೊಂಡಿರುವುದು ಅವೈಜ್ಞಾನಿಕ ಅಂತ ರಷ್ಯಾದ ಲಸಿಕೆ ಉತ್ಪಾದಿಸಿರುವ ಗಮೇಲಿಯಾ ಸಂಶೋಧನಾ ಸಂಸ್ಥೆ ಸಮರ್ಥನೆ ಮಾಡಿಕೊಳ್ತಾ ಇದೆ ಇನ್ನು ಭಾರತ ಸೇರಿದಂತೆ ಇತರೆ ದೇಶಗಳು ಈ ಸ್ಪುಟ್ನಿಕ್ ವಿ ಲಸಿಕೆ ವಿಚಾರದಲ್ಲಿ ಅಷ್ಟೇನು ಆಸಕ್ತಿ ತೋರ್ತಾ ಇಲ್ಲ ಯಾಕಂದ್ರೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ಗೆ ಹೋಲಿಸಿದ್ರೆ ಸ್ಪುಟ್ನಿಕ್ ಲಸಿಕೆ ಸಂಗ್ರಹಿಸುವುದು ಕಷ್ಟಕರ ಈ ಸ್ಪುಟ್ನಿಕ್ ವ್ಯಾಕ್ಸಿನ್ ಅನ್ನ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸಿ ಇಡಬೇಕಾಗತ್ತೆ ಹೀಗಾಗಿ ಖಾಸಗಿ ಆಸ್ಪತ್ರೆಗಳು ಕೂಡ ಸ್ಪುಟ್ನಿಕ್ ಖರೀದಿಗೆ ೇಟು ಹಾಕ್ತಾ ಇನ್ನು ಇದೇ ಕಾರಣಕ್ಕೆ ಭಾರತ ಕೂಡ ಈಗಾಗಲೇ ಬೇಡಿಕೆ ಇಟ್ಟಿದ್ದ ಸುಮಾರು ಎರಡು ಸಾವಿರದ ಐನೂರು ಡೋಸ್ನಷ್ಟು ಸ್ಪುಟ್ನಿಕ್ ಲಸಿಕೆಯನ್ನು ರದ್ದುಗೊಳಿಸಿದೆ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ